नमस्कार हल्ली किचन गे स्वागत इवत्तिन वीडियोदल्लि हलसिनकाय चिप्स अन्नु हेगे माडोदु अंत तोरिस्ता इद्देने अदक्कोस्कर हलसिनकाय सोळेगळन्नु बिडिसि तगोंडिद्देने जास्ति बेळेदु इरबारदु तुंबा एळेकायिनु आगबारदु मीडियम आगि बेळेदिरुव कायन्नु तगोळ्ळबेकु हण्णिगे बंदंत आगिद्रे चिप्स गरि आगोदिल्ल मेत्तगे आगुत्तदे इदन्न सपूरक्के उद्दक्के सिगळ्कोळ्ळबेकु ई रीतियागि ಎಲ್ಲಾನು ಒಂದೇ ರೀತಿ ಸಿಗಲ್ಕೊಳ್ಳಬೇಕು ಇಲ್ಲ ಅಂದ್ರೆ ಒಂದು ದಪ್ಪ ಒಂದು ತೆಳ್ಳಗಾದ್ರೆ ತೆಳ್ಳಗಿರೋದು ಬೇಗ ಕರೆದು ಹೋಗ್ತದೆ ದಪ್ಪ ಇರೋದು ಹಸಿ ಹಸಿ ಹಾಗೆ ಉಳಿತದೆ ಹಾಗಾಗಿ ಒಂದೇ ಸಮವಾಗಿ ಕಟ್ ಮಾಡ್ಕೊಳ್ಳೋದು ಚಿಪ್ಸ್ ಮಾಡುವಾಗ ತುಂಬಾ ಇಂಪಾರ್ಟೆಂಟ್ ಈ ರೀತಿ ಕಟ್ ಮಾಡ್ಕೊಂಡಿರೋದ್ರನ್ನ ಒಂದು ಬಟ್ಟೆಯ ಮೇಲೆ ಹರಡಿ ಹಾಕೊಳ್ಳಬೇಕು ಇದರಿಂದ ಚಿಪ್ಸ್ ಮಾಡುವಾಗ ಬೇಗ ಕರಿಲಿಕ್ಕೆ ಆಗ್ತದೆ ಅದರಲ್ಲಿರುವ ನೀರಿನ ಅಂಶ ಎಲ್ಲ ಸ್ವಲ್ಪ ಆರಿದ್ರೆ ಎಣ್ಣೆ ಕೂಡ ಜಾಸ್ತಿ ಹೀರುವುದಿಲ್ಲ ಬೇಗ ಕರಿಲಿಕ್ಕೆ ಆಗ್ತದೆ ತೆಂಗಿನ ಎಣ್ಣೆಯನ್ನ ಕಾಯಲಿಕ್ಕೆ ಇಟ್ಟಿದ್ದೇನೆ ಅದರಲ್ಲಿ ಕಟ್ ಮಾಡಿರುವ ಹಲಸಿನಕಾಯಿಯ ಹೋಳುಗಳನ್ನು ಹಾಕ್ತಾ ಇದ್ದೇವೆ ಇದಕ್ಕೆ ಉಪ್ಪು ಹಾಗೂ ಇಂಗಿನ ಕರಡಿರೋದನ್ನ ಹಾಕಬೇಕು ಉಪ್ಪಿಗೆ ನೀರನ್ನು ಎಷ್ಟು ಸೇರಿಸಿದಿರಾ ಅನ್ನೋದ್ರ ಮೇಲೆ ನೋಡಿಕೊಂಡು ಉಪ್ಪು ಹಾಗೂ ಇಂಗಿನ ನೀರನ್ನು ಹಾಕೊಳ್ಳಿ ಎಲ್ಲ ಮರದ ಹಲಸಿನಕಾಯಿ ಚಿಪ್ಸ್ ಮಾಡಲಿಕ್ಕೆ ಬರುವುದಿಲ್ಲ ಕೆಲವೊಂದು ಮರದ ಕಾಯಿ ಚಿಪ್ಸ್ ಮಾಡಿದ್ರೆ ಗರಿಯಾಗಿ ಬರುವುದಿಲ್ಲ ಮೆತ್ತಗೆ ಆಗ್ತದೆ ಹಾಗಾಗಿ ಮಾಡುವ ಮೊದಲು ಒಂದೆರಡು ಸೊಳ್ಳೆಗಳನ್ನು ನೋಡಿಕೊಂಡು ಆಮೇಲೆ ಉಳಿದಿರೋದನ್ನ ಮಾಡ್ಕೊಳ್ಳಬಹುದು ಇದನ್ನ ಚೆನ್ನಾಗಿ ಹೊಂಬಣ್ಣ ಬರುವ ತನಕ ಕರಗಿಸ್ಕೊಳ್ಳಬೇಕು ಗುಳ್ಳೆ ಎಲ್ಲ ನಿಲ್ತಾ ಬಂದ ಹಾಗೆ ಕೆಂಪಾಗ್ತಾ ಇದ್ದ ಹಾಗೆ ಅದನ್ನ ಎಣ್ಣೆಯಿಂದ ತೆಗಿಬೇಕು ಹಲಸಿನಕಾಯಿ ಚಿಪ್ಸ್ ಮಾತ್ರ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತದೆ ಈ ರೀತಿ ಮಾಡಿದ್ರೆ ಒಂದೆರಡು ತಿಂಗಳ ತನಕ ಡಬ್ಬಗಳಲ್ಲಿ ಶೇಖರಿಸಿ ಇಟ್ಕೊಳ್ಳಬಹುದು ಫ್ರೆಶ್ ಆಗಿರುವ ಎಣ್ಣೆ ಮನೆಯಲ್ಲೇ ಮಾಡಿರೋದ್ರಿಂದ ಹಾಳಾಗೋದಿಲ್ಲ ಬೇಗ ತಿನ್ನಲಿಕ್ಕೂ ಚೆನ್ನಾಗಿರುತ್ತದೆ ಹಾಗೆ ಕೂಡ ತಿನ್ನಬಹುದು ಉಪ್ಪು ಮಾತ್ರ ಹಾಕಿರೋದನ್ನ ಇಲ್ಲಾಂದ್ರೆ ಇದಕ್ಕೆ ಒಂದು ಚಮಚ ಖಾರದ ಹುಡಿಯನ್ನ ಹಾಕಿ ಖಾರ ಎಷ್ಟು ಬೇಕೋ ಅಷ್ಟನ್ನು ಮಿಕ್ಸ್ ಮಾಡ್ಕೊಳ್ಬೋದು ಈ ರೀತಿ ಮಿಕ್ಸ್ ಮಾಡ್ಬೋದು ಈ ರೀತಿ ಮಿಕ್ಸ್ ಮಾಡಲಿಕ್ಕೆ ಬರೋದಿಲ್ಲ ಅನ್ನೋರು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಖಾರ ಎಲ್ಲ ಕಡೆ ಸರಿಯಾಗಿ ಸ್ಪ್ರೆಡ್ ಆಗೋ ಹಾಗೆ ಮಿಕ್ಸ್ ಮಾಡಿ ಹಲಸಿನಕಾಯಿ ಚಿಪ್ಸ್ ರೆಡಿಯಾಗಿದೆ ಈ ರೆಸಿಪಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ನಮಸ್ಕಾರ